ಈಗಿನ ಕರ್ನಾಟಕ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಜಿಲ್ಲಾ ಜಂತಾದರ್ಶನವನ್ನು ಉಳಬಾಗಲು ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರ ಅಂಗವಾಗಿ ಆಗಮಿಸಿರುವಂತಹ ಸಿಒರಾದಂತಹ ಪದ್ಮಪ್ರಸಂತವರೇ, ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರೇ, ಡಿದೇವಾರ್ ಅವರೇ, ಅದೇ ರೀತಿ ಇಲ್ಲಿ ನಡೆದಿರುವಂಥ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ ನನ್ನ ಸಹೋದ್ಯೋಗಿಗಳಿದ್ದಾರೆ, ಹಾಗೂ ಬಂದಿರುವಂಥ ಎಲ್ಲ ಸಾರ್ವಜನಿಕರೇ, ಪತ್ರಕರ್ತರು, ಈಗಾಗಲೇ ನಾವು ಕೋಲಾರದಲ್ಲಿ ವಿವಿಧ ತಾಲೂಕುಗಳಲ್ಲಿ ಜನತಾದಂತ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಏನು ತಾವು ಅರ್ಜಿಗಳನ್ನು ಕೊಡ್ತಾ ಇದ್ದೀರಾ, ಈ ಅರ್ಜಿಗಳನ್ನು ಈ ಆಫೀಸಲ್ಲಿ ನಾವು ಸ್ಕ್ಯಾನ್ ಮಾಡಿ ಹಾಕಿ ಅದನ್ನು ಸಾಧ್ಯವಾದಷ್ಟು 15 ದಿವಸಗಳಲ್ಲಿ ಪರಿಹಾರವನ್ನು ಮಾಡುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಎಲ್ಲಿ ತಕ್ಷಣ ಪರಿಹಾರ ಆಗುವುದಿಲ್ಲ ಅದಕ್ಕೆ ಸಕಾರಣ ನೀಡಿ ಸಮಯವನ್ನು ಸಹ ನಾವು ಕೇಳ್ಕೊಳ್ತಾ ಇದ್ದೇವೆ, ಇಷ್ಟು ದಿವಸಗಳಲ್ಲಿ ಕ್ಲಿಯರ್ ಆಗುತ್ತೆ ಅಂತ. ಈಗಾಗಲೇ ಆನ್ಲೈನಲ್ಲೇ ಅವ್ರಿಗೆ SMS ಹೋಗುತ್ತೆ, ಆನ್ಲೈನಲ್ಲಿ ಅರ್ಜಿ ನೋಡ್ಕೊಳ್ಬಹುದು, ಅರ್ಜಿಯ ಸ್ಟೇಟಸ್ ಏನಿದೆ, ಅವ್ರು ಕೊಟ್ಟಿರುವಂಥ ಅರ್ಜಿ ಅಟೆಂಡ್ ಆಗಿದೆಯಾ ಇಲ್ವಾ, ಅದರ ಸ್ಟೇಟಸ್ ಏನು, ಮತ್ತು ಏನು ಪರಿಹಾರ ಒದಗಿಸಲಾಗಿದೆ, ಮತ್ತು ಅವರು ಪರಿಹಾರ ಕೊಟ್ಟ ನಂತರ SMS ಮೂಲಕ ಸಹ ಅರ್ಜಿಯನ್ನು ಕಳಿಸಲಾಗುತ್ತೆ. ಸೊ ಇದು ಒಂದು ಭಾಗವಾಗಿ ನಾವು ಮಾಡಿದ್ರೆ, ಎರಡನೇದಾಗಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಲ್ಲಿ ಈ ಒಂದು ಎಸ್ಪೆಷಲಿ ರೆವಿನ್ಯೂ ಇಲಾಖೆಯಲ್ಲಿ ಕೆಲಸವನ್ನು ತ್ವರಿತಗತಿಯಾಗಿ ಮಾಡುವುದಕ್ಕೋಸ್ಕರ ಕ್ರಮ ವಹಿಸಿದ್ದೇವೆ. ಈ ಒಂದು ಕಂದಾಯ ಇಲಾಖೆಯ ಚುರುಕುತನವನ್ನು ನೀವು ಕಳೆದ 4-5 ತಿಂಗಳಲ್ಲಿ ಕಂಡಿರಬಹುದು. ನಾವು ಪ್ರಮುಖವಾಗಿ ಜನರಿಗೆ ಖಾತೆಯನ್ನು ಮಾಡುವಂಥ ವಿಚಾರದಲ್ಲಿ ತುಂಬ ತೊಂದರೆ ಆಗ್ತಾ ಇತ್ತು. ನಾವು 30ನೇ ಸ್ಥಾನದಲ್ಲಿದ್ವಿ, ಇವತ್ತು 11ನೇ ಸ್ಥಾನಕ್ಕೆ ಬಂದಿದ್ದೇವೆ. ಅದರಲ್ಲೂ ನಮ್ಮ ಇಡೀ ಜಿಲ್ಲೆಯಲ್ಲಿ ಸುಮಾರು 5,000 ಖಾತೆಗಳಾಗುತ್ತೆ. ಈ 5,000 ಖಾತೆಗಳನ್ನು ತುಂಬ ಅತಿ ಹೆಚ್ಚು ಕಾಲ ತೆಗೆದುಕೊಂಡು ಜನರು ಅಲಿಯುವಂಥ ಸ್ಥಿತಿ ಇತ್ತು. ಆದರೆ ಇವತ್ತು ಯಾರು ನಮ್ಮ ಮನೆ ಬಾಗಿಲಿಗೆ ಬರೆದಾಗೆ ಆ ಒಂದು ಅರ್ಜಿಗಳನ್ನು ತ್ವರಿತಗತಿಯಲ್ಲಿ, ಉದಾಹರಣೆಗೆ 24 ಗಂಟೆಯಲ್ಲಿ ಆಗಬೇಕಾಗಿರುವಂಥ ಕೆಲಸವನ್ನು 8 ಗಂಟೆಯಲ್ಲಿ ಮಾಡ್ತಾ ಇದ್ವಿ, ಮೊದಲು 3-4 ದಿವಸ ಆಗ್ತಾ ಇತ್ತು. ಅದೇ ರೀತಿ ಈ ಒಂದು 7 ದಿವಸದಲ್ಲಿ ಆಗಬೇಕಾಗಿರುವಂಥ ಖಾತೆಯನ್ನು ನಾವು 9 ದಿವಸದಲ್ಲಿ ಮಾಡ್ತಾ ಇದ್ದೀವಿ. ಮೊದಲು ಇದು 21-22 ದಿವಸ ತೆಗೆದುಕೊಳ್ತಾ ಇದ್ರು, ಹಾಗೆ 15 ದಿವಸದಲ್ಲಿ ಮಾಡಬೇಕಾದಂಥ ಕೆಲಸವನ್ನು 17 ದಿವಸದಲ್ಲಿ ಮಾಡ್ತಾ ಇದ್ದೀವಿ, ಮೊದಲು 36 ದಿನಗಳಾಗ್ತಾ ಇತ್ತು. ಸೊ ಈಗ ಇಡೀ ಖಾತೆಗಳನ್ನು ಪ್ರತಿ ತಿಂಗಳು 5,000 ಖಾತೆಗಳು ಏನು ಜನರು ಕಚೇರಿಗೆ ಅಲೆಯದಂತೆ ನಿಗದಿತ ಸಮಯದಲ್ಲಿ ನಾವು ಅವರ ಖಾತೆಯನ್ನು ಮಾಡಿಕೊಡ್ತಾ ಇದ್ದೀವಿ. ಎರಡನೇದಾಗಿ ಒಂದು ಭೌತಿಕ ಖಾತೆ ಆಂದೋಲನವನ್ನು ಮಾಡಿದ್ವಿ. 1 ತಿಂಗಳ ಕಾಲ ಭೌತಿಕ ಖಾತೆ ಆಂದೋಲನವನ್ನು ಮಾಡಿ ಸುಮಾರು 2,000 ಭೌತಿಕ ಖಾತೆಗಳನ್ನು ಅವರ ಮನೆ ಬಾಗಿಲಿಗೆ ತರಿಸುವಂಥ ಕೆಲಸವನ್ನು ಮಾಡಿದ್ವಿ. ಸೊ ಭೌತಿಕ ಖಾತೆಗಳು ತುಂಬ ವರ್ಷಗಳಿಂದ ಪೆಂಡಿಂಗ್ ಇತ್ತು, ಅದನ್ನು 1 ತಿಂಗಳಲ್ಲಿ ಸುಮಾರು 2,000 ಖಾತೆಗಳನ್ನು ಮಾಡಿಕೊಟ್ಟು ಆ ಜನರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ವಿ. ಇದರ ಜೊತೆಗೆ PM ಕಿಸಾನ್ ಏನು ಕೇಂದ್ರ ಸರ್ಕಾರ ನೆರವು ಕೊಡ್ತಾ ಇದೆ, ಅದನ್ನು ಪಡ್ಕೊಳ್ಳೋದಕ್ಕೆ ಸುಮಾರು ಆಧಾರ್ ಲಿಂಕಿಂಗ್ ಆಗಿರಲಿಲ್ಲ, EKYC ಆಗಿರಲಿಲ್ಲ, ಅವ್ರಿಗಳಿಗೂ ಸಹ EKYCಯನ್ನು ಮಾಡಿಸಿ ನಮ್ಮಲ್ಲಿ ಈಗಾಗಲೇ 96% ಅಚೀವ್ಮೆಂಟನ್ನು ನಾವು EKYCಯಲ್ಲಿ ಮಾಡಿದ್ವಿ. ಸುಮಾರು 20,000 ಜನರಿಗೆ EKYC ಮೂಲಕ ಹೋಗ್ತಾ ಇರಲಿಲ್ಲ, PM ಕಿಸಾನ್ ಸೌಲಭ್ಯ ದೊರೀತಾ ಇರಲಿಲ್ಲ. ಈಗ ಸಾಮಾನ್ಯವಾಗಿ ನಾವು 15,000 ಜನಕ್ಕೆ EKYCಯನ್ನು ಮಾಡಿಸಿದ್ದೇವೆ. ಇದರಿಂದ PM ಕಿಸಾನ್ ಸೌಲಭ್ಯ ಸುಮಾರು 3 ಲಕ್ಷ ಜನರಿಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತಲುಪ್ತಾ ಇದೆ. ಅದೇ ರೀತಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಏನು ಪಿಂಚಣಿ ಸೌಲಭ್ಯಗಳು 25,000 ಜನ ಅದರಿಂದ ವಂಚಿತರಾಗಿದ್ದರು. ಸೊ ಕಳೆದ 1 ತಿಂಗಳಲ್ಲಿ ಅಭಿಯಾನವನ್ನು ಮಾಡಿ
25 ಸಾವಿರ ಜನರಿಗೂ ನಾವು ಆಧಾರ್ ಜೋಡಣೆಯನ್ನು ಮಾಡಿದ ನಂತರ ಅವರಿಗೆ ಪೆನ್ಷನ್ಸ್ ನೇರವಾಗಿ ಅಕೌಂಟ್ಗಳಿಗೆ ಬರ್ತಾ ಇದೆ. ಸೊ ಹೀಗೆ ಪೆನ್ಷನ್ಸ್ ಸಹ ವಿವಿಧ ರೀತಿಯಾದಂಥ ಪೆನ್ಷನ್ಸ್ ಇದಾವೆ, ಎಲ್ಲ ಜನರಿಗೆ ಅವರಿಗೆ ಪೆನ್ಷನ್ಸ್ ದೊರೆಯುವಂತೆ ಮಾಡಿದ್ದೇವೆ. ಅದೇ ರೀತಿ ಇತ್ತೀಚೆಗೆ ನಾವು ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ, ಫ್ರೂಟ್ಸ್ ತಂತ್ರಾಂಶ ಅಂತ. ಫ್ರೂಟ್ಸ್ ತಂತ್ರಾಂಶದಲ್ಲಿ ನಮ್ಮ ರೈತರು ಏನಿದ್ದಾರೆ, ಆ ರೈತರು ತಮ್ಮ RTC ಮತ್ತು ಬ್ಯಾಂಕ್ ಅಕೌಂಟ್ಗಳನ್ನು ಲಿಂಕ್ ಮಾಡುವಂಥದ್ದು, RTC ಆಧಾರನ್ನು ಕೊಟ್ಬಿಟ್ಟು ಅಲ್ಲಿ ಸಹ ತಮ್ಮ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿದ್ರೆ ನಾಳೆ ದಿವಸ ಯಾವುದೇ ಬೆಳೆ ನಷ್ಟ ಆದರೆ ಅದಕ್ಕೆ ಪರಿಹಾರ ನೇರವಾಗಿ ಅವರ ಅಕೌಂಟ್ ಹೋಗುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈಗಾಗಲೇ ಅದಕ್ಕೆ ಚಾಲನೆ ನೀಡಿದ್ದೇವೆ. ಪ್ರತಿ ದಿವಸ ನಾವು ಸಾವಿರಾರು ಜೋಡಣೆಯನ್ನು ಮಾಡ್ತಾ ಇದ್ದೀವಿ. ಸುಮಾರು 3 ಲಕ್ಷ ರೈತರಿಗೆ ಇದರಿಂದ ಸಹಾಯ ಆಗುತ್ತೆ. ಸೊ ಆದ್ದರಿಂದ ಪ್ರತಿಯೊಬ್ಬರು ರೈತರು ನಮ್ಮ ಕಚೇರಿಗಳಿಗೆ ಭೇಟಿ ನೀಡಿ ನಿಮ್ಮ RTCಯನ್ನು ತೆಗೆದುಕೊಂಡು ಹೋಗಿ ಆಧಾರ್ ಮತ್ತು ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿಸಿದ್ರೆ ನಾಳೆ ದಿವಸ ಯಾವುದೇ ಬೆಳೆ ಪರಿಹಾರ ನಿಮಗೆ ಸಿಗಬೇಕು. ಬರ ಪರಿಹಾರ ಆಗಲಿ, ಅತಿವೃಷ್ಟಿ ಆಗಲಿ, ಅನಾವೃಷ್ಟಿ ಆಗಲಿ, ಅಂಥ ಸಂದರ್ಭದಲ್ಲಿ ನಿಮಗೆ ಸೌಲಭ್ಯ ನೇರವಾಗಿ ನಿಮ್ಮ ಅಕೌಂಟ್ಗಳಿಗೆ ಬಂದು ಬೀಳುತ್ತೆ. ಆದ್ದರಿಂದ ನಾವು ಫ್ರೂಟ್ಸ್ ತಂತ್ರಾಂಶದಲ್ಲಿ ನಮ್ಮ ಅಪ್ಡೇಷನನ್ನು ಮಾಡಿಕೊಳ್ಬೇಕಾಗುತ್ತೆ. ಅದನ್ನು ಸಹ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ನಾವು ಇನ್ನೇನು ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ, ಈಗಾಗಲೇ ನಾವು ಎಲೆಕ್ಷನ್ ಮೋಡ್ಗೆ ಹೋಗಿದ್ದೀವಿ. ಇದರಿಂದ ನಾವು ಹಲವಾರು ರೀತಿಯಾದಂಥ ಚಟುವಟಿಕೆಗಳನ್ನು ಕೈಗೊಳ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ವೋಟರ್ ಲಿಸ್ಟನ್ನು ಅಪ್ಡೇಟ್ ಮಾಡುವಂಥದ್ದು, ಈ ಒಂದು ವೋಟರ್ ಲಿಸ್ಟಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಇದರಲ್ಲಿಯೂ ಸಹ ಏನು ಹೊಸದಾಗಿ ಯಾರು ರಿಜಿಸ್ಟ್ರೇಷನ್ ಆಗಿಲ್ಲ, ಯಾರು ಮತದಾನದಿಂದ ವಂಚಿತರಾಗಬಾರ್ದು ನಮ್ಮ ಉದ್ದೇಶ. ಆದ್ದರಿಂದ ಯಾರು ಈ ಒಂದು ಮತದಾರ ಪಟ್ಟಿಯಲ್ಲಿ ಹೆಸರಿಲ್ಲ ಕೂಡಲೇ ನೋಂದಾಯಿಸ್ಕೊಳ್ಳಿ. ಈಗಾಗಲೇ ನಾವು ಡ್ರಾಫ್ಟ್ ರೋಲನ್ನು ಪಬ್ಲಿಷ್ ಮಾಡಿದ್ದೀವಿ. December 9 ಲಾಸ್ಟ್ ಡೇಟ್ ಇದೆ. ನಮ್ಮ BNO ಭೇಟಿ ಮಾಡಿ ಯಾರ್ದು ಹೆಸರಿಲ್ಲ ಅವರು ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು. Form 6 ಕೊಟ್ಟರೆ ನಮ್ಮಲ್ಲಿ ನೋಂದಾವಣೆ ಮಾಡಿಕೊಡ್ತಾರೆ. ಅದೇ ರೀತಿ ಯಾರು ಯಂಗ್ ವೋಟರ್ಸ್ ಅಂತ ಹೇಳ್ತೀವಿ, 18 ವರ್ಷ ತುಂಬಿದ, ಇತ್ತೀಚೆಗೆ 17 ವರ್ಷ ಇತ್ತು, 18 ವರ್ಷ ತುಂಬಿದ್ದಾರೆ, ಅವರುಗಳು ಸಹ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ಅವರಿಗೆ ಮತದಾನ ಮುಂಬರುವಂಥ ಚುನಾವಣೆಯಲ್ಲಿ ಮತದಾನದ ಅವಕಾಶ ಸಿಗುತ್ತೆ. ಸೊ ಪ್ರತಿಯೊಬ್ಬರು ಈ ಮತದಾನದಿಂದ ವಂಚಿತರಾಗಬಾರ್ದು. ಆದ್ದರಿಂದ ಪ್ರತಿಯೊಬ್ಬರು ಮತದಾನ ಮಾಡುವ ಹಕ್ಕನ್ನು ಪಡ್ಕೊಳ್ಬೇಕು. ಆ ಉದ್ದೇಶದಿಂದ ಈಗಾಗಲೇ ಜಿಲ್ಲಾಡಳಿತ ವತಿಯಿಂದ ನಾವು ಸ್ವೀಪ್ ಆಕ್ಟಿವಿಟೀಸನ್ನು ಸಹ ಕೈಗೊಂಡಿದ್ದೇವೆ. ನೀವುಗಳು ಇದರಲ್ಲಿ ಭಾಗವಹಿಸಿ, ಯಾರು ನಿಮ್ಮ ಮನೆಯಲ್ಲಿ ನಿಮ್ಮ ಪಕ್ಕದ ಮನೆಯವರು ನಿಮ್ಗೆ ಗೊತ್ತಿರೋರು ರಿಜಿಸ್ಟ್ರೇಷನ್ ಮಾಡಿಕೊಂಡಿಲ್ಲ, ಕೂಡಲೇ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಅಡ್ವೈಸ್ ಮಾಡಿ ಈ ಒಂದು ಮತದಾನದ ಹಕ್ಕನ್ನು ಪಡ್ಕೊಳ್ಬಹುದು. ಎರಡನೇದಾಗಿ ಯಾರು ತಿದ್ದುಪಡಿ ಮಾಡ್ಕೊಳ್ಬೇಕು ಅದಕ್ಕೂ ಅವಕಾಶ ಇದೆ, ಅಡ್ರೆಸ್ ಚೇಂಜ್ ಮಾಡ್ಕೊಳ್ಬೇಕು ಅದಕ್ಕೂ ಅವಕಾಶ ಇದೆ, ಇನ್ಯಾವುದು ಬೇರೆ ಒಂದು ವಾರ್ಡ್ಗೆ ಹೋಗಿರ್ತಾರೆ ಅಲ್ಲಿಯೂ ಸಹ ಬದಲಾವಣೆ ಮಾಡ್ಕೊಳ್ಬೇಕು ಅದಕ್ಕೂ ಅವಕಾಶ ಇದೆ ತಿದ್ದುಪಡಿ. ಹಾಗೆ ಯಾರು ಸತ್ತೋಗಿರ್ತಾರೆ, ಡೆಡ್ ಆಗಿರ್ತಾರೆ, ಅವರನ್ನು ಮತದಾರ ಪಟ್ಟಿಯಿಂದ ಕೈ ಬಿಡುವಂಥ ಕೆಲಸವನ್ನು ಸಹ ಮನೆ ಮನೆ ಸರ್ವೆ ಮಾಡಿ ಮಾಡ್ತಾ ಇದ್ದೀವಿ. ಸೊ ಅದನ್ನು ಸಹ ಮಾಹಿತಿ ಕೊಟ್ಟರೆ ಅವರಿಗೆ ಮತದಾನದ ಪಟ್ಟಿಯಿಂದ ತೆಗೆದಾಕ್ತೀವಿ. ಸೊ ಹೀಗೆ ಈ ಮತದಾನದ ಒಂದು ವೋಟರ್ ಲಿಸ್ಟ್ ಅಪ್ಡೇಷನ್ ಮಾಡುವಂಥ ಕಾರ್ಯ ನಡೀತಾ ಇದೆ. ಇದರ ಜೊತೆಗೆ ನಾವುಗಳು ನಮ್ಮ ಮತದಾನ ಕೇಂದ್ರಗಳನ್ನು ಈಗಾಗಲೇ ಸಜ್ಜುಗೊಳಿಸಿದ್ದೀವಿ, ಅದರ ಮಾಹಿತಿಯನ್ನು ಸಹ ಪಡ್ಕೊಳ್ಳಿ, ನಮ್ಮ ವೆಬ್ಸೈಟಲ್ಲಿ ಹಾಕಿದ್ದೀವಿ. ಸೊ ಹೀಗೆ ಮತದಾನದ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿರೋದ್ರಿಂದ ಮುಂದಿನ ಚುನಾವಣೆಯಲ್ಲಿ ನನ್ನ ಹೆಸರು ಬಿಟ್ಟು ಹೋಗಿದೆ ಅನ್ನುವಂಥ ಕೂಗು ಬರಬಾರ್ದು. ಈಗಲೇ ನಾವು ನಮ್ಮ ವೆಬ್ಸೈಟಲ್ಲಿ ಹಾಕಿದ್ದೀವಿ, ಪ್ರಚಾರ ಕೊಡ್ತಾ ಇದ್ದೀವಿ, ಪೇಪರಲ್ಲಿ ಹೇಳ್ತಾ ಇದ್ದೀವಿ. ನೀವುಗಳು ನೇರವಾಗಿ ನಮ್ಮ ಕಚೇರಿಗಳಿಗೆ ಅಥವಾ ಒಂದು ಕರೆಯನ್ನು ಮಾಡಿದ್ರೆ ನಮ್ಮ BNO ನಿಮ್ಮ ಮನೆಗೆ ಬಂದು ಅದನ್ನು ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ಅವಕಾಶವನ್ನು ಬಳಸ್ಕೊಂಡು, ಯಾಕಂದರೆ ಡಿಸೆಂಬರ್ ನಂತರ ಮತ್ತೆ ಕಾಯಬೇಕಾಗುತ್ತೆ. ಈಗ ನಿಮಗೆ December 9 ಒಳಗಡೆ ಕೊಟ್ಟರೆ ನಾವು ಇಮ್ಮಿಡಿಯೇಟಾಗಿ ಈ ಒಂದು ಅಪ್ಡೇಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು 40,000 ವೋಟರ್ಸನ್ನು ನಾವು ಎನ್ರೋಲ್ ಮಾಡಿಸಿದ್ವಿ. ಹಾಗೆ ಯಂಗ್ ವೋಟರ್ಸನ್ನು ನಾವು ಈಗ ಎನ್ರೋಲ್ ಮಾಡುವಂಥ ಕಾರ್ಯವನ್ನು ಕಾಲೇಜ್ಗಳಿಗೆ ಹೋಗಿ ಪ್ರಚಾರವನ್ನು ಕೊಡ್ತಾ ಇದ್ದೀವಿ. ಬೇರೆ ಬೇರೆ ಕಡೆ ಪ್ರಚಾರವನ್ನು ಕೊಟ್ಟು ನಮ್ಮ ಯಂಗ್ ವೋಟರ್ಸ್ ಅದರಲ್ಲೂ ಹೆಣ್ಮಕ್ಳು ಮುಂದೆ ಬರಬೇಕು, ಈ ಒಂದು ತಮ್ಮ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಬೇಕಾಗಿದೆ. ಸೊ ಇಷ್ಟು ಈ ಒಂದು ಬೆಳವಣಿಗೆ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಈ ನಡುವೆ ಏನು ಜನತಾ ದರ್ಶನದಲ್ಲಿ ಬರ್ತಾ ಇದೆ ಅಪ್ಲಿಕೇಶನನ್ನು, ಅದನ್ನು ಪ್ರಯಾರಿಟಿಯಲ್ಲಿ ನಾವು ನೋಡಿ ಇದನ್ನು ಈಗಾಗಲೇ ವಿಲೇವಾರಿ ಮಾಡ್ತಾ ಇದ್ದೀವಿ. ಸೊ ಸಾಧ್ಯವಾದಷ್ಟು ನಮಗೆ ಇತ್ತೀಚೆಗೆ ನಾನು ನೋಡಿದಾಗ ಕಳೆದ 2 ತಿಂಗಳಲ್ಲಿ ನಮ್ಮ ಅನುಭವ ಜನತಾ ದರ್ಶನದಲ್ಲಿ ಸಾಮಾನ್ಯವಾಗಿ ಬರುವಂಥ ಅರ್ಜಿಗಳಲ್ಲಿ 50% ರೆವೆನ್ಯೂ ಇಲಾಖೆಗೆ ಇರುತ್ತೆ. ಆ ರೆವೆನ್ಯೂ ಇಲಾಖೆಯಲ್ಲಿ 50% ಸರ್ವೆ ಬಗ್ಗೆ ಇರುತ್ತೆ. ಕೆಲವು ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಯಾಕಂದರೆ ಡಾಕ್ಯುಮೆಂಟ್ ಇಲ್ಲ ಅಂತ
problem kalian teri tawani sih udah nggak, adre, yang ini saatnya kita ada nama bumi irbodo, atau nama even do IPC ada sentral itu, adrenal irbodo, agen sakala, adrenal usaha, nama muatnya place lalu, ini adalah top final lalu bertanya dulu, so mungkin lagi kita lalu top final lalu back pada itu nama objeknya, so ini kesan nama, semua sebab kita nama, agen irbodo, sakala irbodo, IPC ada irbodo, bumi irbodo, semua itu lalu nama sebab kita nama utama persidu, kalau dah itu kita lalu mainnya nama perkuatnya, adrenal liga lalu nama jille. Yang muatnya standar itu ibu itu kapten nanti berbeda, so ini sebenarnya nama utama prestasi, so semua ilah ke adikari itu berbeda, auru punya bandan tak, semua aplikasi sana time bound kali clear mati aja, new guru sah, nima sama sekarang nama guru, ini halus tuh, nima aplikasi nana, nama counter kali aja, alis scan mati nih ke acknowledgement karna putar, alius sah puri, ini perlu untuk ilu perbaru, ini nusa nama komputer nanti hack scan mati nih ke SMS mulaka atau nimge email mulaka kalsuanta ondu vyavasthe na sa maadtivi so hige jilla adalita ivattu janara yenu ondu kundukoretegalide avugalannu aalisi neravagi pariharavannu neeta idvi ittichige 2 divasagala hinde nanna mukhyamantri avaru saha janaspandana karyakramavannu nadesi avaru saha janara ಒಂದು ಸುಮಾರು 3000 ಅರ್ಜಿಗಳನ್ನು ಸ್ವೀಕರಿಸಿ ಅದನ್ನು ವಿವಿಧ ಜಿಲ್ಲೆಗಳಿಗೆ ಕಳಿಸಿಕೊಟ್ಟಿದ್ದಾರೆ ಸುಮಾರು 56 ಅರ್ಜಿಗಳು ನಮ್ಮ ಜಿಲ್ಲೆಗೆ ಬಂದಿದೆ ಅದಕ್ಕೂ ಸಹ ನಾವು ಪರಿಹಾರವನ್ನ ಕೊಡುವಂತ ಕೆಲಸವನ್ನ ಮಾಡುತ್ತೇವೆ ಸೋ ಹೀಗೆ ಮುಂದಿನ ದಿನಗಳಲ್ಲಿ ಏನೇನು ಸಮಸ್ಯೆ ಇದೆ ಇದಕ್ಕೆ ಪರಿಹಾರ ಒದಗಿಸುವುದು ನಮ್ಮ ಜವಾಬ್ದಾರಿಯಾಗಿದೆ ಸೋ ಹೀಗೆ ಇಲ್ಲಿಯೂ ಸಹ ಏನು ಮುಳುಬಾಗಲಲ್ಲಿ ಇರುವಂತ ಸಮಸ್ಯೆಗಳನ್ನು ಸಹ ನಾವು ಆಲಿಸಿ ಅವುಗಳಿಗೆ ಪರಿಹಾರ ಕೊಡುವುದಕ್ಕೆ ನಾವು ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ತಿಳಿಸಿ ಇವತ್ತು ಈ ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು